ರಾಜ್ಯದಲ್ಲಿ ರಾಜಕೀಯದ್ದೇ ದರ್ಬಾರ್ ಆಗಿದೆ, ತಮ್ಗೆಲ್ಲರಿಗೂ ಗೊತ್ತಿದೆ. ಇಂಥದ್ದೊಂದು ದೊಡ್ಡ ವಿಷಯವನ್ನ ಇಟ್ಕೊಂಡು ಒಂದು ಸಿನಿಮಾವನ್ನ ಮಾಡಿದ್ದಾರೆ ದರ್ಬಾರ್ ಅಂತ ಹೇಳಿ. ಖಂಡಿತ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ಕೂಡ ಅಚ್ಚರಿ ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ ಎಂಥದ್ದಿರ್ಬೋದು ಈ ಸಿನಿಮಾ ಅಂತ ಹೇಳಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಆಲ್ರೆಡಿ ದರ್ಬಾರ್ ಸಿನಿಮಾದ ಹಾಡು ರಿಲೀಸ್ ಆಗಿ ಸಖತ್ ವೈರಲ್ ಆಗ್ತಾ ಇದೆ. ಸೊ ಆ ಒಂದು ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ದರ್ಬಾರ್ ಸಿನಿಮಾದ ನಾಯಕರಾದಂತಹ ಸತೀಶ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಬಾರ್ ತುಂಬಾ ಕೇಳಿದ ತಕ್ಷಣ ಏನೋ ಒಂದು ವಿಚಾರ ಇದೆ, ಇಲ್ಲೊಂದು ವಿಷಯ ಇದೆ ಅಂತ ಅನ್ಸುತ್ತೆ. ಮೊದಲೇದಾಗಿ ನಂಗೆ ತಿಳಿಸಿ, ಯಾಕೆ ಸರ್ ನೀವು ದರ್ಬಾರ್ ಅಂತಾನೇ ಹೆಸರು ಇಟ್ಕೊಂಡ್ರಿ? ದರ್ಬಾರ್ ಅಂದ್ರೆ ಮೇಡಮ್, ಇದು ನಮ್ಮ ಕಂಟೆಂಟ್ಗೆ, ನಮ್ಮ ಕಥೆಗೆ ಆಪ್ಟ್ ಸಬ್ಜೆಕ್ಟ್ಗೆ. ಹಿಂದಿನ ಕಾಲದಲ್ಲಿ ರಾಜರು ದರ್ಬಾರ್ ಮಾಡ್ತಾ ಇದ್ರು. ಸೊ ಹಂಗೆ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಹಂಗಿರುತ್ತೆ. ಒಂದು ಊರಲ್ಲಿ ಒಂದು ರಿಚ್ ಫ್ಯಾಮಿಲಿ ಹುಡುಗ, ದೊಡ್ಡ ಜಮೀನ್ದಾರ ಮಗ, ಅವನಿಗೆ ಅವ್ರೂರೇ ಅವ್ನ ರಾಜ್ಯ ಅಂತ ಅನ್ಕೊಂಡಿರ್ತಾನೆ. ಅವನದೇ ಅಲ್ಲಿ ದರ್ಬಾರು, ಅವನೇ ರಾಜ ಅಂದ್ಕೊಂಡಿರ್ತಾನೆ ಅಲ್ಲಿ. ಸೊ ಅವ್ನ ದರ್ಬಾರ್ ನಡೀತಾ ಇರ್ತ ಊರಲ್ಲಿ. ಸೊ ಅದಕ್ಕೆ ಅದು ತುಂಬ ಜನಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವರೆಲ್ಲ ಸೇರಿ ಇವನಿಗೇನು ತಂತ್ರ ಮಾಡಿ ಎಲೆಕ್ಷನ್ ನಿಲ್ಲಿಸಿ ಏನೇನು ಮಾಡ್ತಾರೆ ಅದನ್ನು ತುಂಬ ವಿಡಂಬನೆಯಲ್ಲಿ ಕಾಮಿಡಿಯಲ್ಲಿ ಹಾಸ್ಯದಲ್ಲಿ ಹೇಳ್ಕೊಂಡು ಮನೋಹರ್ ಸರ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಸ್, ಡೆಫಿನೆಟ್ಲಿ. ಅದೊಂದು ಸಾಂಗ್ ಹಾಡಿರುವಂಥವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಅವರ ಒಂದು ವಾಯ್ಸು ಅಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ನಿಮ್ಗೆ ಯಾಕೆ ಅನ್ನಿಸ್ತದೆ ಸರ್? ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಮತ್ತೆ ನನಗೆ ಫಸ್ಟ್ ಎಕ್ಸ್ಪ್ರೆಷನ್ ಹೇಗಿತ್ತು, ಅದು ತುಂಬ ಮೆಮೊರೇಬಲ್ ಮೂಮೆಂಟ್ ಸರ್. ನೀವು ಹೋಗಿ ಸಾಹಿತ್ಯನ ತೋರಿಸಿದ ತಕ್ಷಣ ಅವ್ರು ಏನಂತ ಹೇಳಿದ್ರು? ಅದು ಕೇಳಿದ ತಕ್ಷಣ ನಾನು ಇರಲಿಲ್ಲ, ಮನೋಹರ್ ಸರ್ ಹೇಳಿದ್ರು. ನಾನು ಮನೋಹರ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇದನ್ನು ಆಫೀಸರ್ ಹತ್ರ ಆಡ್ಸೋಣ ಸರ್ ಅಂತ. ಮನೋಹರ್ ಸರ್ ಹೆಂಗಂದರೆ ತುಂಬ ಅವರು ಒಂಥರ ನೇಚರು, ನಾನು ಅವ್ರ ಫ್ರೆಂಡು, ನಾನು ಹೋಗಿ ಕೇಳಿದ್ರೆ ಏನೋ ಅಡ್ವಾಂಟೇಜ್ ತೊಗೋತಾ ಇದ್ದಾನೆ ಅನ್ಕೋತಾರ, ನಾವು ಇಲ್ಲ ಅನ್ನೋಕೆ ಅವ್ರಿಗೆ ಕಷ್ಟ ಆಗುತ್ತೆ, ಉಪ್ಪಿಗೆ ಹೆಂಗೆ ಕೇಳೋದು ಸತೀಶ್ ಅಂತ. ಎರಡು ಮೂರು ದಿನ ಅವ್ರು ಕೇಳಲಿಲ್ಲ, ನಾನು ಹಿಂದೆ ಬಿದ್ದುಬಿಟ್ಟೆ ಸರ್, ದಯವಿಟ್ಟು ಸರ್ ಒಪ್ಪಿಸಿ ಆಡೋದು ಚೆನ್ನಾಗಿರುತ್ತೆ ಸರ್ ಅಂತ. ಆಯಿತು, ನನ್ನ ಒತ್ತಾಯಕ್ಕೆ ಅವರು ಅದನ್ನೆಲ್ಲ ಬಿಟ್ಟು ಕೇಳಿದ್ರು ಪಾಪ. ಆಮೇಲೆ ಕಳಿಸಿ, ನಾನು ಕೇಳ್ತೀನಿ ಅದಂತೆ. ಕೇಳಿಸಿದ್ಮೇಲೆ ಸಾಂಗನ್ನ ಅವ್ರು ಹೇಳಿದ್ರಂತೆ, ತುಂಬಾ ಚೆನ್ನಾಗಿದೆ, ನಾನು ಆಡ್ತೀನಿ ಅಂತ ಹೇಳಿದ್ರಂತೆ. ಸೊ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ವಿಚಾರಗಳು ಓಡ್ತಾ ಇತ್ತು ಅವ್ರ ಹತ್ರ ಆಡ್ಸೋದಕ್ಕೆ, ಮತ್ತೆ ಅವರು ಪ್ರಜಾಕೀಯ ಅನ್ನುವಂಥದ್ದೊಂದು ಜನರಿಗೆ ಹತ್ತಿರವಾಗಿರುವಂತದ್ದೊಂದು? ಹೌದು ಮೇಡಮ್, ಉಪ್ಪಿ ಸರ್ ಹತ್ರನೇ ಆಡ್ಸ್ಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಅವರು ತುಂಬಾ ವಿಷಯಗಳನ್ನ ಸ್ಟ್ರೈಟ್ ಆಗಿ ಹೇಳ್ತಾರೆ. ಅದು ತುಂಬಾ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಅವರು, ಅದಕ್ಕೆ ಫೇಮಸ್ ಫಿಲ್ಟರ್ಲೆಸ್ ಟಾಕ್ ಅವರು. ಅದಕ್ಕೆ ಅಂತ ಒಂದು ಉಪ್ಪಿ ಸರ್ಗೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಅಭಿಮಾನಿ ಬಳಗ ಇದೆ. ಅವ್ರನ್ನ ಪ್ರೀತಿಸೋರು, ಪೂಜಿಸೋರು ತುಂಬ ಇದ್ದಾರೆ. ಅವರು ಆ ಥರ ನಿರ್ವಾಗ ಮಾತಾಡ್ತಾರೆ ಅಂತ, ಅವರು ಹಲವಾರು ಸಿನಿಮಾಗಳು ಅದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಈ ವಿಷಯ ಒಂಥರ ಖಾರವಾಗಿದೆ. ಇದು ನೇರವಾಗಿ ಹೇಳ್ಬಿಡೋಣ, ಖಾರವಾಗಿರೋ ವಿಷಯ ನೇರವಾಗಿ ಹೇಳುವಾಗ ಅದು ಒಂಥರ ಹೇಳಬೇಕು. ಎಷ್ಟೋ ಥರದ ಸಿನಿಮಾಗಳಿದೆ ಸರ್, ಅದು ಲವ್ ಸ್ಟೋರಿ, ಐತಿಹಾಸಿಕ, ಕಾಮಿಡಿ, ಫ್ಯಾಮಿಲಿ ಓರಿಯೆಂಟೆಡ್, ಸಸ್ಪೆನ್ಸ್, ಥ್ರಿಲ್ಲರ್, ಎಲ್ಲವೂ ಇದೆ. ಯಾಕೆ ನೀವು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರಿ? ಈಗ ಬೇರೆ ಬರಹಗಾರರಿಗೆ ಅಥವಾ ಬೇರೆ ಡೈರೆಕ್ಟರ್ಗೆ, ಅವರಿಗೆ ಬೇರೆ ಸಂಭಾಷಣೆಕಾರರಿಗೆ ಉಳಿದೇ ಇರಬಹುದು ಇದು. ಸೊ ನಿಮಗೆ ಯಾಕೆ ಈ ಕಾನ್ಸೆಪ್ಟ್ ಉಳಿತು? ನನಗೆ ಯಾಕೆ ಉಳಿತು, ನನಗೆ ತುಂಬ ಹತ್ತಿರವಾಗಿ ಈ ವಿಷಯ ಯಾಕೆ ಗೊತ್ತೆ ಮೇಡಮ್? ನಾನು ಎಚ್ ಎಲ್ ಅಲ್ಲಿ ವರ್ಕರ್ಸ್ ಯೂನಿಯನ್ ಎರಡು ಸಲ ಎಲೆಕ್ಟ್ ಆಗಿದ್ದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಂದು ರಾಜಕೀಯ ವ್ಯಕ್ತಿ. ಸೊ ನಾನು ಗೆದ್ದಿದ್ದೆ, ಅಲ್ಲಿ ಅನುಭವಗಳು, ಎಲೆಕ್ಷನ್ ನಡೆಯುವಾಗ ಎಲ್ಲ ಏನೆಲ್ಲ ನಾಟಕಗಳಾಗುತ್ತೆ, ಏನೆಲ್ಲ ಡೆಫಿನೆಟ್ಲಿ ಗೆಸ್ ಮಾಡಿರ್ತಾರೆ ಸರ್ ನಮ್ಮ ವೀಕ್ಷಕರು. ಇಷ್ಟು ಚೆನ್ನಾಗಿ ಹಾಡನ್ನ ಬರ್ದಿದ್ದಾರೆ, ಏನ್ ಬಿಟ್ಟಿದ್ದೀರಾ ನೀವು ಆ ಸಾಂಗ್ ಅಲ್ಲಿ? ಏನನ್ನು ಬಿಟ್ಟಿಲ್ಲ, ಅವ್ರು ಏನೇನ್ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು, ಪ್ರತಿಯೊಂದನ್ನು ಕೂಡ ಒಂದೊಂದು ಪದಗಳಲ್ಲೂ ಕೂಡ ತೋರಿಸಿದ್ದೀರಾ. ಇದು ಎಷ್ಟು ದಿನ ತಗೊಂಡ್ರಿ ಸರ್, ಎಷ್ಟು ವಿಚಾರ ಮಾಡಿದ್ರಿ ನೀವು? ಇದು ನಾವಂಗೆ ಗೊತ್ತಾ ಮೇಡಮ್, ಈಗ ನಮಗೆ ನನ್ನ ಪರ್ಸನಲ್ ಫೀಲಿಂಗ್ ಹೇಳ್ಬಿಡ್ತೀನಿ, ಅದನ್ನು ಬೇರೆ ಥರ ನಾನು ಉದಾಹರಣೆ ಕೊಟ್ಬಿಟ್ಟು. ಓಕೆ, ಈ ಕೆಲವ್ರಿಗೂ ಆ ಒಂದು ಅಮಲ್ನಲ್ಲಿರ್ತಾರೆ. ಈಗ ಎಣ್ಣೆ ಹೊಡೆದವರು ನಾಲ್ಕೈದು ಅವರು ಅಮಲ್ನಲ್ಲಿರ್ತಾರೆ, ಅದೊಂದು ಗುಂಗು ಜೋಶ್ ಅವ್ರದ್ದೇ ಪ್ರಪಂಚ ಥರ. ನಮ್ಗೆ ಈ ಥರ ಏನೋ ಒಂದು ಸಬ್ಜೆಕ್ಟ್ ತಲೆಯಲ್ಲಿ ಹಾಕ್ಕೊಂಡ್ರೆ ಅದು ಮುಗಿಯೋವರೆಗೂ ನಾವು ಅದೇ ಫೀಲಿಂಗಲ್ಲಿ ಇರ್ತೀವಿ, ಅದೇ ಹೆಂಗೋರ್ಲಿ ಇರ್ತೀವಿ, ತಲೆಯಲ್ಲಿ ಅದೇ ಯೋಚನೆ ಮಾಡ್ತಾಯಿರುತ್ತೆ. ಎಲ್ಲೋದ್ರೂ ಬರ್ತಾಯಿರುತ್ತೆ, ನಾವು ಮಲ್ಕೊಂಡಾಗಲೂ ಬರ್ತಾಯಿರುತ್ತೆ. ಎಷ್ಟೋ ಸಲ ನೀವು ನಂಬ್ತಿರೋ ಕೊಡ್ತೀವಿ ಈ ಸ್ಕ್ರಿಪ್ಟ್ ಮಾಡುವಾಗ, ರಾತ್ರಿ 12:00 to 1:00 ಬರ್ಕೊಂಡು ಹಂಗೆ ನಿದ್ದೆ ಹೋಗಿ ಹಂಗೆ ಮಲ್ಕೊಂಡಿರೋದು, ಹಿಂಗೆ ಮಲ್ಕೊಂಡಿರೋದು ಮೇಡಮ್. ಬೆಳಗಿನ ಒಂದು 6 ಗಂಟೆಗೆ ಎದ್ದ ತಕ್ಷಣ ರಪ್ಪ ಅಂತ ಎದ್ದ ತಕ್ಷಣ ಏನೋ ಬರೆಯೋದು, ಅದು ಹೆಂಗೆ ತುಡಿತ. ಈಗ ಕಣ್ಬಿಟ್ಟ ತಕ್ಷಣ ಏನೋ ಬರಿತಾ ಇರ್ತೀನಿ, ಹಂಗೆಲ್ಲ ಬರೆದು ಬಿಟ್ಟಿದ್ದೀವಿ ಹುಚ್ಚು ಹುಚ್ಚು ಅಂತಾರ. ಸೊ ಅದೊಂಥರ ಚೆನ್ನಾಗಿತ್ತು. ಈಗ ನಾವು ಕೇಳ್ತಾ ಇರ್ಬೋದು, ಸಾಕಷ್ಟು ಹೆಸರು ಮಾಡ್ತಾ ಇದೆ ನಿಮ್ಮ ಒಂದು ದರ್ಬಾರು ಸಿನಿಮಾದ ಹಾಡು. ಸೊ ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದೀರಾ, ನಿಮ್ಮದೇ ಸಂಭಾಷಣೆ ಕೂಡ ಇದೆ, ನೀವೇ ಕೂಡ ನಿರ್ಮಾಣವನ್ನು ಕೂಡ ಮಾಡಿದ್ದೀರಾ ಸರ್. ಯಾಕೆ ಸರ್ ಜನಗಳು ಬಂದು ಥಿಯೇಟರ್ಗೆ ಸಿನಿಮಾ ನೋಡಬೇಕು?
ಜನ ಥಿಯೇಟ್ರಿಗೆ ಏನಕ್ಕೆ ಬರ್ತಾರೆ ಅಂದರೆ ಸಿನಿಮಾ ನೋಡಲಿಕ್ಕೆ ಎಂಟರ್ಟೈನ್ಮೆಂಟಿಗೆ ಬರ್ತಾರೆ. ನಾವು ಇತ್ತೀಚೆಗೆ ಸಿನಿಮಾಗಳನ್ನ ತುಂಬ ಅಭಿವೃದ್ಧಿ ಪ್ರಚಾರ ಮಾಡಿಕೊಂಡು ಅದನ್ನು ಮೋಸ ಆಗ್ತಾ ಇದೆ. ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಸಿನಿಮಾ ಕ್ವಾಲಿಟಿ ಬರ್ತಾ ಇಲ್ಲ. ಕ್ವಾಲಿಟಿಯಿಂದ ಅವರೇನೋ ನೀವು ತುಂಬ ಇಂಗ್ಲೀಷ್ ಸಿನಿಮಾ ಥರ ಮಾಡಿ ಅಂತ ಹೇಳ್ತಾಯಿಲ್ಲ. ಒಂದು ಖುಷಿಯಾಗೋಂಥ ವಿಷಯ ಏನಾರು ಹೇಳಿ, ಹೊಸ ಕಂಟೆಂಟ್ ಏನಾರು ಕೊಡಿ. ಈ ಒಂದು ಮೊಟ್ಟೆ ಕತೆ ತುಂಬ ಚಿಕ್ಕ ಸ್ವಲ್ಪ ಬಜೆಟ್ ಸಿನಿಮಾ ಮ್ಯಾಟ್ರ್ ಇತ್ತು. ಖಂಡಿತ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಬಂದೇ ಬರ್ತಾರೆ. ನಮ್ಮ ಸಿನಿಮಾದಲ್ಲಿ ಮೇಡಮ್ ಎಲ್ಲ ವರ್ಗದ ಯಾರೆಲ್ಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೆಲ್ಲದೂ ಇದೆ. ನೀವು ಕಾಮಿಡಿ ಸಿನಿಮಾ ಅಂತೇಳಿ ಆಕ್ಷನ್ ಪ್ರಿಯರು ಬರದೇ ಇರೋಕ್ಕಾಗಲ್ಲ. ಬ್ಯೂಟಿಫುಲ್ ಆಗಿರೋ ಮೋರ್ ಫೈಟ್ ಇದೆ. ಓಕೆ, ಏ ನನ್ನ ಮೆಸೇಜ್ ಬೇಕು, ನನಗೇನು ಬೇಡ ಅಂದರೆ ಮೆಸೇಜ್ ಇದೆ. ಏ ನಾನು ಒಬ್ಬನೇ ನೋಡಲ್ಲಪ್ಪ, ನನ್ನ ಫ್ಯಾಮಿಲಿ ನೋಡಬೇಕು ಅಂದರೆ ಫ್ಯಾಮಿಲಿ ನೋಡುವಂಥದ್ದೇ ಸಿನಿಮಾ. ಫ್ಯಾಮಿಲಿ ಕರ್ಕೊಂಡು ನಾನು ಎಂಜಾಯ್ ಮಾಡೋಕ್ಕಲ್ಲ ಅಂತಲ್ಲ, ನೀವು ಎಂಜಾಯ್ ಒಬ್ಬರು ಎಂಜಾಯ್ ಮಾಡ್ಬೋದು. ಪರಿಶುದ್ಧದ ಆಸೆ ಇದೆ, ಸಿಚುವೇಶನ್ ಕಾಮಿಡಿ ಇದೆ. ಸಿನಿಮಾಗೆ ಬರೋದಕ್ಕೆ ನೀವು ಕಾರಣ ಕೇಳ್ತಾ ಇದ್ದೀರಲ್ಲ, ಬರದೇ ಇರೋದಕ್ಕೆ ಕಾರಣ ಹೇಳಿ ನನಗೆ. ಸೊ ಆ ಥರ ಇದೆ. ಯಾರು ಬಂದು ನೋಡಿಲ್ಲ ಅಂದರೆ ನೀನು ಯಾಕೆ ನೋಡಿಲ್ಲ, ಅವನು ಇಲ್ಲ ನನ್ನ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ನನ್ನ ಟೈಮ್ ಇಲ್ಲ ಅದಕ್ಕೋಸ್ಕರ ನೋಡಿಲ್ಲ. ಈ ತರದೊಂದು ಸಾರ್ವಜನಿಕವಾಗಿರುವಂತದ್ದೊಂದು ವಿಷಯ ತೆಗೆದುಕೊಳ್ಬೇಕು, ಅದನ್ನ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ನಿಮಗೆ? ಎಲ್ಲರಿಗೂ ಸಂಬಂಧಪಟ್ಟಿರೋ ವಿಚಾರ ಮೇಡಮ್ ಇದು, ಎಲ್ಲರಿಗೂ ಇದು. ಹೆಂಗಂದ್ರೆ ತೀರಾ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಸೋಷಿಯಲ್ ವರ್ಕರ್ಸ್ ಯಾರಿರ್ತಾರೆ, ಸಮಾಜ ಸೇವಕರು, ಅಂಥವರಿಗೆ ಮಾತ್ರ ಈ ತರದ ಯೋಚನೆ ಬರುತ್ತೆ. ಅಂದ್ರೆ ನಾವು ಓಕೆ ವರ್ಕರ್ಸ್ ಯೂನಿಯನ್ ಎರಡ್ ಸಲ ಇದ್ದಿದ್ದ ಕಾರಣಕ್ಕೋಸ್ಕರ ನಾನು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೆ. ನಾನು ಅಲ್ಲಿ ನಮಗೆ ದಿನ ಬೆಳಿಗ್ಗೆ ಕಷ್ಟ ಸುಖ ಏರಿಳಿತ ಹೊಗಳಿಕೆ ಬೈಗುಳ ಎಲ್ಲ ಇರುತ್ತೆ. ಈ ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಪ್ರಾಮಾಣಿಕರು, ಯಾರು ಕಳ್ಳರು ಅಂತ ಗೊತ್ತಾಗಲ್ಲ. ಎಲ್ಲರನ್ನು ಒಂದೇ ಥರ ನೋಡ್ತಾರೆ ಒಂದು ಜಾಗದಲ್ಲಿದ್ದಾಗ. ಈ ವಿಚಾರಗಳು ಒಂದಷ್ಟು ತುಂಬ ವಿಷಯಗಳಿತ್ತು ಇಲ್ಲಿ. ನಾವು ಯಾರು ಇವನು ಕೆಟ್ಟನೋ ಅವನು ಒಳ್ಳೇನೋ ಅಂತ ಹೇಳಿಲ್ಲ, ಇಡೀ ವ್ಯವಸ್ಥೆನೇ ಹೇಳಿದ್ವಿ ಅಲ್ಲಿ ಅವರವರು ನಾನು ಯಾವ ಪೊಸಿಷನ್ ಅಂತ ಅರ್ಥ ಮಾಡ್ಕೋಬೇಕು. ಆ ಜರ್ನಿ ಹೇಗಿದೆ ಸರ್? ಇದೇ ತಿಂಗಳು ಜೂನ್ 9 ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಜರ್ನಿ ಹೇಗಿದೆ ಸರ್? ಆ ಸಮಯಾವಕಾಶವನ್ನ ಜನಗಳು ಕೊಡ್ತಾರೆ, ಥಿಯೇಟರ್ಗೆ ಬಂದು ಕೂಡ್ತಾರೆ, ನೋಡ್ತಿರ್ತಾರೆ ಅಂದಾಗ ಅವರ ಭಾವನೆ, ಅವರ ಮನಸ್ಸಿನಲ್ಲಿ ಏನ್ ದರ್ಬಾರ್ ನಡೆಯುತ್ತೆ ನಿಮ್ಮ ಪ್ರಕಾರ? ನಮ್ಮೂರಲ್ಲೂ ಹಿಂಗೆ ಆಗಿತ್ತಲ್ಲ, ನಮ್ಮ ಕಣ್ಮುಂದೆ ನಡೆದಿತ್ತಲ್ಲ, ಓ ಇವ್ನು ನಮ್ಮೂರಲ್ಲೂ ಇಂಥವನೇ ಇದಾನಲ್ಲ, ಇಂಥವನೇ ಕಳ್ಳ ಇದ್ದಾನೆ, ಓ ಇವ್ನಿಂಗೆ ಅಂತ ಪ್ರತಿ ಪಾತ್ರ ಜೊತೆ ಅವ್ರ ಕಣ್ಮುಂದಿರೋ ಪಾತ್ರಗಳನ್ನ ಅದಂತೂ ಖಂಡಿತ ನಡೆದೇ ನಡೆಯುತ್ತೆ. ನಡೆಯುತ್ತೆ. ಹೌದು ಸರ್, ಹೌದು. ನೀವು ಹೇಳಿದ್ರಲ್ಲ ಆ ಒಂದು ಸಿಚುಯೇಷನ್ ಅಥವಾ ಆ ಪಾತ್ರವನ್ನ ನೋಡ್ತಾ ಇದ್ರೆ, ಆ ಪರಿಸ್ಥಿತಿ ನೋಡ್ತಾ ಇದ್ರೆ ನಮಗೂ ಮುಂದೆ ಹಿಂಗಾಗ್ಬೋದು. ಈ ಒಂದು ರೈಟ್ ಸಿಚುಯೇಷನ್ ಅಲ್ದೇನೆ ಯಾವ ಕಾಲಕ್ಕೂ ಕೂಡ ಈ ಸಿನಿಮಾ ಆಕ್ಟಿವ್ ಆಗಿರುತ್ತೆ. ಡೆಫಿನೆಟ್ ಆಗಿ ಮೇಡಮ್, ಈ ಸಿನಿಮಾ ಹೆಂಗಾಗುತ್ತೆ ಅಂದ್ರೆ, ಹಿಂದೆ ಓಂ ಸಿನಿಮಾ ಒಂದಿತ್ತು, ಎವರ್ ಗ್ರೀನ್ ಬ್ಲಾಕ್ ಬಸ್ಟರ್ ಸಿನಿಮಾ. ಆ ಸಿನಿಮಾ ಯಾವ ರೈಟ್ಸ್ ಇಲ್ಲೂ ಕೊಟ್ಟಿರ್ಲಿಲ್ಲ, ಎಲ್ಲೋ ಒಂದ್ ಕಡೆ ಯಾವಾಗಲೂ ನಡೀತಾ ಇರೋದಂತೆ ಸಿನಿಮಾ. ಅದೆಷ್ಟೋ ಟೈಮ್ಸ್ ರಿಲೀಸ್ ಆಗಿರೋದು, ರಿಲೀಸ್ ಆಗಿರೋದು. ಸೊ ಯಾವ್ದೋ ಥಿಯೇಟರ್ಲಿ, ಯಾವ್ದೋ ಊರಲ್ಲಿ, ಯಾವ್ದೋ ಹೋಬಳಿಲಿ, ಯಾವ್ದು ಸಿನಿಮಾ ಬಂದ್ರೆ ಓಂ ಸಿನಿಮಾ ಹಾಕೊಳ್ಳೋದು, ಯಾವ್ದು ಹೊಸ ಸಿನಿಮಾ ಬಂದ್ರೆ ಓಂ ಸಿನಿಮಾ ಹಾಕೊಳ್ಳೋದು. ಹಂಗಿತ್ತಂತೆ ನಮ್ಮ ಸಿನಿಮಾ ಹೆಂಗಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅಂದ್ರೆ, ಪ್ರತಿ ಎಲೆಕ್ಷನ್ ಬಂದಾಗ್ಲೂ ಬೇಕಾದ್ರೆ ಮತ್ತೆ ರಿಲೀಸ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಇನ್ನು ಯಾವ ರೈಟ್ಸ್ ಕೊಟ್ಟಿಲ್ಲ ನಾನು. ಡೆಫಿನೆಟ್ಲಿ ಅದನ್ನ ಮತ್ತೆ ಮತ್ತೆ ನೋಡಿ ಜನಗಳು ಮತದಾನವನ್ನ ಮಾಡೋದಕ್ಕೆ ಹೋಗಬೇಕು, ಅದು ನೆನಪು ಉಳಿಬೇಕು. ಹಾ ಮೇಡಮ್, ಹಂಗಂತೇಳಿ ನಾವು ಸಿನಿಮಾದಲ್ಲಿ ಬರೀ ಒಂದು ಏನೋ ತತ್ವ ಹೇಳಿದೀವಿ, ಉಪದೇಶ ಹೇಳಿದೀವಿ ಅಂತಲ್ಲ, ಅದನ್ನ ಹೇಳಕ್ಕೆ ಯಾರು ಕೇಳಕ್ಕೆ ರೆಡಿ ಇಲ್ಲ, ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ, ಪುರ್ಸೋತಿಲ್ಲ, ಬೇಕಾಗಿಲ್ಲ. ದುಡ್ಡು ಕೊಟ್ಬಿಟ್ಟು ಏನಂತ ಉಪದೇಶ ಕೇಳ್ಬೇಕು, ಅವಾಗ ನನಗೆ ಬೇಕಾದಷ್ಟು ಬೇರೆ ದಾರಿಗಳಿದೆ, ಪುಸ್ತಕ ಓದ್ತೀನಿ ಅಂತಾರೆ. ಅದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾದಲ್ಲಿ ಒಂದು ಬೇರೆ ಒಂದು ಖುಷಿ ಮಜಾ ಇರುತ್ತೆ. ಸೊ ಅದನ್ನು ನಾವು ತುಂಬ ಕಾಮಿಡಿಯಲ್ಲಿ, ಪರಿಶುದ್ಧವಾದ ಹಾಸ್ಯದಲ್ಲಿ, ಸಿಚುಯೇಷನ್ ಕಾಮಿಡಿಯಲ್ಲಿ ಒಂದು ಮೆಸೇಜ್ ಹೇಳ್ಕೊಂಬಂದಿದ್ವಿ. ನಾವು ಬರೀ ಮೆಸೇಜ್ ಹೇಳ್ತೀವಿ ಬನ್ನಿ ಮೆಸೇಜ್ ನೋಡೋಕೆ ಅಂತಲ್ಲ, ಎಲ್ಲದೂ ಇದೆ. ಸಿನಿಮಾ ಕೂಡ ಇದೆ ಅಂತ ಕೇಳಿ ತುಂಬ ಜಾಸ್ತಿ ಒಳ್ಳೊಳ್ಳೆ ಕಾಮಿಡಿಯನ್ಸ್ ಇದ್ದಾರೆ. ಸಾಧು ಸರ್ ಇದ್ದಾರೆ, ನವೀನ್ ಪಟೇಲ್ ಸರ್ ಇದ್ದಾರೆ, ಕಾಮಿಡಿ ಕಡೆ ಸಂತು ಇದ್ದಾನೆ, ಆಮೇಲೆ ಇವನು ಹುಲಿ ಕಾರ್ತಿಕ್ ಇದ್ದಾನೆ, ಆಮೇಲೆ ಲಕ್ಷ್ಮೀದೇವಮ್ಮ ಇದ್ದಾರೆ, ಎಮ್ ಎಲ್ ಲಕ್ಷ್ಮೀದೇವಮ್ಮ ಇದ್ದಾರೆ. ಇವರೆಲ್ಲರಿಗಿಂತನೂ ಇನ್ನೂ ಒಂದು ಕೈ ಹೆಚ್ಚಾಗಿ ಮಾರ್ಸಿಂಗ್ನಲ್ಲಿ ಮಲ್ರಾಜು ಅಂತ ಮಂಡ್ಯದವರು, ಮದ್ದೂರಿನವರು, ಅವ್ರದೊಂದು ಎಪಿಸೋಡ್ ಬರುತ್ತೆ. ಅವರು ತುಂಬ ಜಾಸ್ತಿ ಸ್ಕೋರ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರಿಂದ ಬಂದು ಆಚೆ ಮಾತಾಡ್ತಾರೆ ವಿಷಯನ. ಇನ್ನೊಂದು ನಾನು ಪ್ರಾಮಿಸ್ ಮಾಡ್ತೀನಿ ಮೇಡಮ್, ಒಬ್ಬರು ಬಂದು ಸಿನಿಮಾ ನೋಡಿದ್ರೆ 10 ಜನಕ್ಕೆ ಆಚೆ ಹೋಗಿ ಹೇಳ್ತಾರೆ ಈ ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಅಂತ. ಆ ಭರವಸೆ ಇದೆ ನಮಗೆ. ನಮಗೆ ಮೊದಲಿಗೆ 10-20 ಜನ ಬಂದು ಥಿಯೇಟ್ರಿಗೆ ಬರಲಿ, ಅವ್ರು 100 ಜನ ವಾಪಸ್ ಕಳಿಸ್ತಾರೆ, ಆ ಭರವಸೆ ಇದೆ ಮೇಡಮ್. ಖಂಡಿತ. ಈಗ ಒಂದೇ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಕೊನೆಯದಾಗಿ, ಎಷ್ಟು ದಿನ ಆಯಿತು ಸರ್ ನೀವು ಸರಿಯಾಗಿ ನಿದ್ದೆ ಮಾಡಿ? 3 ವರ್ಷ ಆಗಿರ್ಬೋದು ಮೇಡಮ್. 3 ವರ್ಷ. ಇನ್ಫ್ಯಾಕ್ಟ್ ರಾತ್ರಿನೂ ಕೂಡ ದಾವಣಗೆರೆಯಿಂದ ನಾವು ರಾತ್ರಿ 2 ಗಂಟೆಗೆ ಬಂದಿದ್ದು, 2 ಗಂಟೆಗೆ ಬಂದು 2:30 ಆಯ್ತು ಮಲ್ಕೊಳ್ಳೋಷ್ಟರಲ್ಲಿ 3 ಗಂಟೆಗೆ ಒಂದು ಫೋನ್ ಇತ್ತು, ಅದೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತು. ತಿರ್ಗಾ ಮಲ್ಕೊಂಡೆ, ಆಟೋಮೆಟಿಕ್ 5:30 ಎಚ್ಚರಿಕೆ ಆಗೋಯ್ತು, 5:30 ಎದ್ದಿರೋದು ನಾನು. ತುಂಬಾ ಶ್ರಮವನ್ನ ವಹಿಸಿ ಹೊಸದಾದಂತ ಹೊಸತನವನ್ನ ತಂದು ಕೊಟ್ಟಿದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಆಲ್ ದಿ ಬೆಸ್ಟ್ ಸರ್, ಸಿನಿಮಾ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.